ಅಮ್ಮ ನನ್ನ ಜೊತೆ ಮಾತಾಡ್ತಿಲ್ಲ ಗೊತ್ತಾ ಅವ್ರು ಹೇಳ್ದಂಗ ನಾನು ಕೇಳಿಲ್ಲ ಅಂತ ಕೋಪ ಏ ಆ ಸಿಟ್ಟೇನ್ ಜಾಸ್ತಿ ದಿವಸ ಉಳಿಯಲ್ ಬಿಡೆ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳೋಕೆ ಸ್ವಲ್ಪ ಸಮಯ ಬೇಕು ಅಷ್ಟೇ ಆದ್ರೆ ಅದಕ್ಕಿಂತ ಮುಖ್ಯ ಏನ್ ಗೊತ್ತ ಪಾಪು ನಿನ್ನ ಎಂಗೇಜ್ಮೆಂಟ್ ಮದುವೆ ಆಗಿ ಬದಲಾಗಲೇಬೇಕು ಇದೆಲ್ಲ ನಾಟಕ ಅಂತ ಆಗ್ಬಿಟ್ರೆ ನಿನ್ನ ಕತೆ ರಮಾರಮಣ ಗೋವಿಂದ ಅಷ್ಟೇ ತಿಳ್ಕ ನಿನ್ನ ಸಿದ್ಧಾಂತ ಮದುವೆ ಆದ್ರಷ್ಟೇ ಇದೆಲ್ಲ ಸರಿ ಹೋಗೋದು ಅದಕ್ಕೇನ್ ಮಾಡ್ತೀಯಾ ಮೊದಲು ಯೋಚನೆ ಮಾಡು ನಾಳೆನೇ ಕೆಲಸ ಶುರು ಆಪರೇಷನ್ ಸಿದ್ಧಾಂತ ಮೊದಲು ಅವರ ಸ್ನೇಹ ಸಂಪಾದಿಸಬೇಕು ಅವರ ಹೃದಯ ಕಲ್ಲು ಮನುಷ್ಯ ಪ್ರಾಕ್ಟಿಕಲ್ ಫೀಲಿಂಗ್ ಸೊನ್ನೆ ಲವ್ ಆಗದಿರೋ ಮಂಕ ದಿನ್ನೆ ಏನ್ ಮಾಡೋಣ ಹೇಳು ಅದನ್ನ ನನ್ನ ಸುಲ್ಭಾಗಿ ಬಿಡಲ್ಲ ಸುಮತಿ ಅಮ್ಮ ಅವರು ನನ್ನ ಇಷ್ಟ ಪಡೋಗೆ ಮಾಡೇ ಮಾಡ್ತೀನಿ ಅವರ ಅಭಿಪ್ರಾಯನ ಬದಲಾಯಿಸೇ ಬದಲಾಯಿಸ್ತೀನಿ ನೋಡ್ತಾ ಇರು संबंध तंदागले नन हत्र ओंदु शरत हाकिदे नेनपिदिया ತಾರಿಣಿ ಮನೆಗೆ ಸೊಸೆಯಾಗಿ ಬರಬೇಕು ಅವಳ ಮುಖಾಂತರ ನಿಮ್ಮ ಮನೆ ಆಸ್ತಿ ಭಾಗ ಆಗಬೇಕು ಅವಳ ಪಾಲಿನ ಆಸ್ತಿಗೆ ನೀನು ಒಡೆ ಆಗಬೇಕು ಇದು ನೀನು ಹಾಕಿದ ಶರತ್ತು ಅದಕ್ಕೆ ನಾನು ಒಪ್ಪಿಕೊಂಡಿದ್ದೆ ಒಳ್ಳೆ ಮನೆತನದ ಹುಡುಗಿ ನಮ್ಮ ಮನೆಗೆ ಸೊಸೆಯಾಗಿ ಬರ್ತಾಳೆ ಅಂತ ಆದ್ರೆ ನೀನು ಅನ್ಕೊಂಡಿದ್ದು ನಾನು ಅನ್ಕೊಂಡಿದ್ದು ಏನು ಮಾಡೋಣ शून्य मास मुगद मान्य दिन के निम्प गोतमीरोरिबर मद्वे मुरद बीड़ याद कारणकू मद्वे नड़ियल सिद्धांत तारिणी मद्वे मुरियो जवाबदारी नंदु हाग माड़िद्रे ना नम्मप्पन हुटदोने अल्ल अद्वैत आगि मातादोदु वस्ते नल्ल कम ऑन नहीं बेजार कूतरे ऐन प्रयोजन इला मिस्टर अनंत कृष्ण अपंद्रिगू कनस कण मकल हीरो आगे नानी हीरो आगोगे निम्म अद्वैत ना नेर एर वर्ष आगे गुरु बैयोद कूड़ा इंडैरेक्ट आगे बेजारल बैतारो वग्लो जगतारो वाली बंद मतर ते खुशी पड़प ऐ वगप ನಿಮಗೆಲ್ಲಾ ವಿಷಯದಲ್ಲ ಅವಸರ ಸ್ವಲ್ಪ ಟೈಮ್ ಕೊಡಿ ಯಾರ್ ಎಲ್ಲ ಸರಿ ಹೋಗುತ್ತೆ ಕೊಡ್ತಾನೆ ಇದೀನಿ ಕೊಡ್ತಾನೆ ಇದೀನಿ ಏನು ಸರಿ ಹೋಗ್ತಿಲ್ಲ ನಂದಿರ್ಲಿ ನಿಂದ ಹೇಳು ಏನು ಹಕ್ಕಿ ನೋಡಕ್ಕೆ ಅಂತ ಹೋದೋ ನಕ್ಷತೆ ಹಾಕಿಸ್ಕೊಂಡು ನಿಶ್ಚಿತಾರ್ಥನೆ ಮಾಡ್ಕೊಂಡು ಬಂದ್ಬಿಟ್ಟಿದ್ಯಾ ಹೌ ಸ್ವಲ್ಪ ನಿಧಾನಕ್ಕೆ ಏನಾಯ್ತು ಬಸ್ ಹುಡುಗಿ ಕತೆ ಅದಲ್ಲಿಗೆ ಮುಗಿತು ಅವಳು ತಗಲಾಕೊಂಡಿದ್ಲು ನಾನು ಹೋಗಿ ಸುಳ್ಳು ಹೇಳಿ ನಾಟಕ ಮಾಡಿ ಅವಳ ಎಂಗೇಜ್ಮೆಂಟ್ ಮುರಿದೆ ಅದಾದ್ಮೇಲೆ ನನ್ನ ಜೊತೆ ಎಂಗೇಜ್ಮೆಂಟ್ ಆಯ್ತು ಭರ್ತ ದಾರಿಲಿ ಉಂಗ್ರನ ಕೊಟ್ಟು ನಿನ್ನ ದಾರಿ ನಿಮಗೆ ನನ್ನ ಲೈಫ್ ನನಗೆ ಅಂತ ಹೇಳಿ ಬಂದಿದ್ದೀನಿ ಮ್ಯಾಟರ್ ಕ್ಲೋಸ್ ಈ ನಿಲ್ಸು 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 ಇದೆ ಮನೆ ಇಲ್ಲ ನಿಲ್ಸು ಇದೆ ಮನೆ ಒಂದು ನಿಮಿಷ ಇರು ಬಂದೆ आट आड़ो तुम्बा कष्ट नीनू आ मने मनुष्य ये नो प्लान माड़ी
ಈ ಮದುವೆನ ಮುರಿಬೇಕು. ಪ್ಲಾನ್ ಮಾಡೋದು ಅಂದ್ರೆ ಏನು? ನಮ್ಮ ಅಪ್ಪನ ಹತ್ರ ಹೋಗಿ ಮದುವೆ ಮಾಡಬೇಡಿ ಅಂತಂದ್ರೆ ಮದುವೆ ನಿಲ್ಲಿಸ್ಬಿಡ್ತಾರಾ? ಮುದುಕ ಜಗ್ಗಲ್ಲ. ಸಿದ್ಧಾಂತ್ ಅವನ ಹತ್ರ ಹೋಗಿ ಪ್ರೀತಿಸಿರೋ ಹುಡುಗಿನ ಬಿಟ್ಕೊಟ್ಬಿಡು ಅಂದ್ರೆ ಬಿಟ್ಕೊಟ್ಬಿಡ್ತಾನ? ಸುಲಭಕ್ಕೆ ಸಿಕ್ಕ ಹೆಣ್ಣು ಹಣ್ಣು ಯಾವ ನನ್ನ ಮಗನು ಬಿಟ್ಕೊಡಲ್ಲ. ಇನ್ನು ಪಾಪು ಅವಳು ಯಾರ ಮಾತು ಕೇಳಲ್ಲ. ಇದು ಅಷ್ಟು ಸುಲಭವಾಗೋ ಕೆಲಸ ಅಲ್ಲ. ಏನೇ ಮಾಡೋದಿದ್ರು ಯೋಚನೆ ಮಾಡೇ ಮಾಡಬೇಕು. ಗುರಿ ತಪ್ಪಬಾರ್ದು. ಆ ಹುಡುಗ ತಾರಿಣಿನ ಪ್ರೀತಿಸ್ತಾ ಇದ್ದಾನೆ ಅಂತ ಗೊತ್ತಾಗಿದ ತಕ್ಷಣ ನಿಮ್ಮಪ್ಪ ನಿಶ್ಚಿತಾರ್ಥ ಮಾಡ್ದ, ಮದುವೆ ಡೇಟು ಫಿಕ್ಸ್ ಮಾಡಿಬಿಟ್ಟ. ಹಾಯ್ ಮಗ. ಏ ರೈತ, ಹೇಗಿದ್ದೀಯಾ? ಸೂಪರ್. ಹಾಯ್ ಮಚಾ. ಏನ್ ಮಚಾ, ಹೆಂಗಿದ್ಯಾ? ನೋಡ್ತಾ ಇದೀಯಲ್ಲ ಹೇಗಿದ್ದೀನಿ ಅಂತ. ಏ ಹಾಲಿಡೇ ಸರ್, ಕ್ಲಾಸ್ ರೂಮ್ ಹೇಗಿದೆ ಅಂತ ಮರ್ತೋಗಿದ್ದೀನಿ. ಎಡ್ರಿ ಓಡ. ತಡಿಯೋ, ಒಂದು ಸಣ್ಣ ಕೆಲಸ ಇದೆ, ನಮ್ ಜೊತೆಗ್ ಬಾ ಹೋಗೋಣ. ಎಲ್ಲಿಗ್ ಮಗ, ಏನ್ ಕೆಲಸ? ವೇಟ್ ವೇಟ್, ಹೇಳ್ತೀನಿ. ಏನ್ ಅರ್ಜೆಂಟ್ ಮಗ, ಕ್ಲಾಸ್ ಇದ್ದಿದ್ದೆ, ಹತ್ತೆ ಹತ್ತು ನಿಮಿಷ ಕೆಲಸ ಅಷ್ಟೇ. ಬಾ ನಮ್ ಜೊತೆಗೆ ನಡ್ರಿ, ಹೋಗೋಣ. ಹಾ ನಡಿ. ಏನ್ರ ಕೇಕ್ ಎಲ್ಲ ತರಿಸ್ಬಿಡಿದೀರಾ? ಯಾರದು ಬರ್ತಡೆ ಇವತ್ತು? ಮಗ ನಿಂದಂತೂ ಅಲ್ಲ, ನಿಂದು ಜಾನ್ 15 ಅಂತ ನಂಗೆ ಚೆನ್ನಾಗಿ ಗೊತ್ತು. ಇನ್ ವಿಕಾಸ್ ಮೇ 5, ಇವಂದು ಅಕ್ಟೋಬರ್. ಮಗ ನಿನ್ ಡಿಸೆಂಬರ್ ಅಲ್ವೇನಾ? ಇನ್ ಮೇಡಮ್ ಲಾಸ್ಟ್ ವೀಕೆ ಮಾಡಿದ್ವಿ. ಸ್ಫೂರ್ತಿ ನಿಂದ ಏನು ಮಗ, ಒಬ್ರು ಇಂಪಾರ್ಟೆಂಟ್ ಗೆಸ್ಟ್ ಬರ್ಬೇಕು, ಅವ್ರು ಬಂದ್ ಕೂಡ್ಲೇ ಹೇಳ್ತೀನಿ ಸರಿನಾ? ಏ ನಂಗೇನು ಗೊತ್ತಿಲ್ಲಪ್ಪ, ಎಲ್ಲ ಅವನೇ ಅರೇಂಜ್ಮೆಂಟ್ ಮಾಡಿರೋದು. ಏ ನಂಗೂ ಗೊತ್ತಿಲ್ಲ ಕಣ, ಅವನಿಗೆ ಕೇಳಿದ್ರೆ ಹೇಳ್ತಾನೆ ಇಲ್ಲ ಅವನು. ಏನ್ ಮಕ್ಳು ಯಾರು ಸರಿಲ್ಲ, ಅಟ್ಲೀಸ್ಟ್ ನೀನಾದ್ರೂ ಹೇಳೆ. ನಾನ್ ಕೇಳಿದ್ರೆ ಸಿದ್ಧಾಂತ್ ಬರ್ಲಿ ಸಿದ್ಧಾಂತ್ ಬರ್ಲಿ ಅಂತ ಹೇಳ್ತಿದ್ದಾನೆ. ಈಗ ನೋಡಿದ್ರೆ ಇನ್ಯಾರು ಬರ್ಬೇಕು ಅಂತಿದ್ದಾನೆ. ನನ್ಗಂತೂ ಒಂದು ಅರ್ಥ ಆಗ್ತಿಲ್ಲಪ್ಪ. ಹಲೋ ರೋಹಿತ, ಈ ಕೇಕ್ ಯಾರಿಗೆ ಅಂತನಾದ್ರೂ ಹೇಳು, ಅಟ್ಲೀಸ್ಟ್ ಅದ್ರ ಮೇಲೆ ಹೆಸರನಾದ್ರೂ ಬರ್ಸೋಣ. ಹೆಸರು ಹಾಕ್ಸಿದ್ರೆ ಸರ್ಪ್ರೈಸ್ ಹೋಗ್ಬಿಡಲ್ವಾ? ವೇಟ್ ಫಾರ್ ಓನ್ಲಿ 2 ಮಿನಿಟ್ಸ್. ಯಾವ ನನ್ ಮಗನ ಹೇಳ್ದವ್ ನಿಮ್ಗೆ? ಎಲ್ರು ಕರೆದು ಕೇಕ್ ಕಟ್ ಮಾಡ್ಸೋ ಅಂತ ಯಾವ ಹೇಳ್ದವನು? ನಾನು ಹೇಳುದ್ನ, ನಾನು ಹೇಳುದ್ನ, ನಮ್ಮಿಬ್ರದ್ದು ಎಂಗೇಜ್ಮೆಂಟ್ ಆಗಿದೆ, ಎಲ್ರು ಕರಿ ಸೆಲೆಬ್ರೇಟ್ ಮಾಡೋಣ ಅಂತ. ನಿಂಗೆ ಸ್ವಲ್ಪ ಯೋಚನೆ ಮಾಡೋ ಶಕ್ತಿ ಇಲ್ವಾ? ತಲೆಯಲ್ಲಿ ಏನ್ ತುಂಬಿಕೊಂಡಿದ್ಯಾ? ಇಡೀ ಕ್ಯಾಂಪಸ್ ಗೆ ನಮ್ಮಿಬ್ರದ್ದು ಎಂಗೇಜ್ಮೆಂಟ್ ಆಗಿದೆ ಅಂತ ತಮಟೆ ಬರ್ಕೊಂಡ್ ಬರ್ತಿದ್ಯಲ್ಲ. ಇಲ್ಲ, ನಾನು ಯಾರಿಗೂ ಹೇಳಲಿಲ್ಲ. ನೀನ್ ಹೇಳಿಲ್ಲ ಅಂದ್ಮೇಲೆ ಇವ್ರಿಗೆಲ್ಲ ಹೇಗ್ ಗೊತ್ತಾಯ್ತು? ನಿಮ್ ಊರಲ್ಲಿ ನಡೆದಿರೋ ವಿಷಯ ನಮ್ಮಿಬ್ರಿಗೆ ಮಾತ್ರ ಗೊತ್ತು. ಒಂದು ನಾನ್ ರೋಹಿತ್ ಹೇಳಿರ್ಬೇಕು, ಇಲ್ಲ ನೀನ್ ಹೇಳಿರ್ತೀಯ. ಅದು ಸಾಕ್ಷಿಗೆ ಹೇಳಿದ್ದೆ ಅಷ್ಟೇ. ಸಾಕಲ್ಲ, ನೀನ್ ಸಾಕ್ಷಿಗೆ ಹೇಳ್ದೆ, ಸಾಕ್ಷಿ ಹೋಗಿ ರೋಹಿತ್ ಹೇಳುತ್ತೋ, ಈ ನನ್ ಮಗ ಎಲ್ಲರೂ ಕರೆಸಿ ಇಲ್ಲಿ ಗುಡ್ಡೆ ಹಾಕಿದ್ದಾನೆ, ಅದ್ರ ಮೇಲೆ ಕೇಕ್ ಸೆಲೆಬ್ರೇಷನ್ ಬೇರೆ. ನಿಮ್ ತಾತ ಫೋನು ತೋಳಿ. ಏನಂತೆ? ನನ್ ಕೇಳಿದ್ರೆ ಮಾತಾಡಿ. ಹಾ ತಾತ. ಏನಮ್ಮ ಪಾಪು, ಅವಳಿಂದ ಫೋನ್ ಟ್ರೈ ಮಾಡ್ತಾನೆ ಇದ್ದೀನಿ, ನೀನು ಎತ್ಕೋತಾನೆ ಇಲ್ವಲ್ಲ? ಅದು ಕ್ಲಾಸ್ ಅಲ್ಲಿ ಇದ್ದೆ, ಫೋನ್ ಸೈಲೆಂಟ್ ಅಲ್ಲಿ ಇತ್ತು, ಗೊತ್ತಾಗಿಲ್ಲ. ಓ ಆರಾಮಾಗಿದ್ಯಾ? ಹಾ. ಊಟ ತಿಂಡಿ ಎಲ್ಲ ಸರಿಯಾಗಿ ಆಗ್ತಾ ಇದೆಯಾ? ಹಾ. ಯಾಕಮ್ಮ ಮಾತೇ ಆಡ್ತಾ ಇಲ್ಲ, ಹುಷಾರಾಗಿದ್ಯಾ ತಾನೆ? ಇಲ್ಲ ಚೆನ್ನಾಗಿದ್ದೀನಿ. ಒಂದ್ ನಿಮಿಷ ಸಿದ್ಧಾಂತಕ್ಕೆ ಫೋನ್ ಕೊಡು. ಸರಿ. ನಿಮ್ ಹತ್ರ ಮಾತಾಡ್ಬೇಕಂತೆ. ಏನಕ್ಕೆ? ಆ ತಾತ ಹೇಳಿ ತಾತ. ಏನಿಲ್ಲಪ್ಪ, ನಾಳಿದ್ದು ನಾವೆಲ್ಲ ನಿಮ್ ಮನೆಗೆ ಬರೋಣ ಅನ್ಕೊಂಡು ಮದುವೆಗೆ ಮುಂಚೆ ಎರಡೂ ಮನೆಯವರು ಮುಖಾಮುಖಿ ಕೂತ್ ಮಾತಾಡಿದ್ರೆ ಚೆನ್ನಾಗಿರುತ್ತಲ್ವಾ?